ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗುರುಕುಲ್ ಅಕಾಡೆಮಿ ಆಫ್ ಲರ್ನಿಂಗ್ ಎಸ್ಎಸ್ಎಲ್ಸಿ ವೇಕೇಶನ್ಸ್ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಮಾರ್ಚ್ 2020 ಬ್ಯಾಚ್. ಸ್ಟೇಟ್ ಸಿಲೆಬಸ್ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೋಷಿಯಲ್ ಅಂಡ್ ಸೈನ್ಸ್. 9th and 10th CBSE ರೆಗ್ಯುಲರ್ ಕೋಚಿಂಗ್ April 27, 2020 ಸೈನ್ಸ್ ಅಂಡ್ ಮ್ಯಾಥ್ಸ್. CET ಫಾಸ್ಟ್ ಟ್ರ್ಯಾಕ್ 2020 ಅಂಡ್ ನೀಟ್ ಫಾಸ್ಟ್ ಟ್ರ್ಯಾಕ್ 2020. ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ July 2020. ಗುರುಕುಲ್ ಪ್ರೋಗ್ರಾಮ್ ಹೈಲೈಟ್ಸ್: ಟೆಕ್ನಾಲಜಿ ಎನೇಬಲ್ಡ್ ಕ್ಲಾಸ್ ರೂಮ್ಸ್, ಇಂಟೆನ್ಸಿವ್ ಕ್ಲಾಸ್ ರೂಮ್ ಕೋಚಿಂಗ್, ಪ್ರಿಂಟೆಡ್ ಕೋರ್ಸ್ ಮೆಟೀರಿಯಲ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, model question paper practice, preparatory exams to boost students confidence, individual care for better performance. Gurukul Academy of Learning, Jaji Building opposite Hanuman Temple, PDA College Road, New Jaji Block, Kalburgi. Telephone number 08472256337. Cell number 9986420302. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಕಲಬುರಗಿ ವತಿಯಿಂದ ನಗರದ ಹಿಂದಿ ಪ್ರಚಾರ ಸಭೆಯಲ್ಲಿ ನಡೆದ ವಿಚಾರ ಸಂಕಿರಣ. ಕಲಬುರಗಿಯ ಜಿಲ್ಲಾ ಪಂಚಾಯತ್ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿಯವರ ನೇತೃತ್ವದಲ್ಲಿ ನಡೆದ 17 ಸಾಮಾನ್ಯ ಸಭೆ. ಕನ್ನಡ ತೇರು ಎಳೆಯಲು ಎಲ್ಲರೂ ಕೈಜೋಡಿಸಿ, ಜಿಲ್ಲಾಧಿಕಾರಿ ಬಿ ಶರತ್ ಕರೆ. ಈಗ ವಾರ್ತೆಗಳ ವಿವರ. ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಕಲಬುರಗಿ ವತಿಯಿಂದ ನಗರದ ಹಿಂದಿ ಪ್ರಚಾರ ಸಭೆಯಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಕೆಲವರೇ ಸುಧಾರಣೆ ಆಗಿಲ್ಲ, ಲಿಂಗಾಯತ ಧರ್ಮ ಅಂತ ಹೇಳಿ ನಾನು ಲಿಂಗಾಯತ ಧರ್ಮವನ್ನು ಯಾವ
ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಮಾಜಿ ಶಿಕ್ಷಣ ಸಚಿವರಾದ ಬಸವರಾಜ ಹೊರಟ್ಟಿಯವರು ಶಿಕ್ಷಕರು ಸಂಘಟಿಸಿರುವ ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬೇಕು, ಈ ಮೂಲಕ ಶಿಕ್ಷಕರಿಗೆ ದೊರೆಯಬೇಕಾಗಿರುವ ಸೌಲಭ್ಯ ಪಡೆಯಬೇಕು ಎಂದರು. ನಿಮಗೆಲ್ಲ ತಯಾರಿ ಮಾಡಬೇಕು, ಯಾವ ರೀತಿ ಇರಬೇಕು ಹೇಳಿದ್ರಿ, ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸ್ಬೇಕು, ಪ್ರತಿಯೊಂದು ಪ್ಯಾಂಪ್ಲೆಟ್ ಮಾಡಿ ಪ್ಯಾಂಪ್ಲೆಟ್ಗಳು ಕಾಲೇಜುಗಳಿಗೆ ಎಸ್ ಎಲ್ ಸಿ ಇದ್ದವರಿಗೆ ಕಳಿಸ್ಕೊಡಿ. ಕಳಿಸ್ಕೊಟ್ಟು ಅವರ ಹಕ್ಕೇನು, ಅವ್ರಿಗೆ ಇರುವಂಥ ಸೌಲಭ್ಯಗಳು ಇವೆಲ್ಲ ಮನವರಿಕೆ ಮಾಡಿ ಎಲ್ಲರನ್ನೂ ಹೋರಾಟಕ್ಕೆ ಮನವಿ ಮಾಡಿದರೆ ಮುಂದೆ ಬರುವಂಥ ದಿನಗಳಲ್ಲಿ ಸಕ್ಸಸ್ ಆಗ್ತದೆ ಅಂತ ಮಾತನ್ನು ನಾನು ಹೇಳಿ ಏನಿದ ಈಶಾನ್ಯ ವಲಯ ಶಿಕ್ಷಕರ ವೇದಿಕೆ ಏನೈತಿ, ಈ ವೇದಿಕೆ ದೊಡ್ಡದಾದಂಥ ವೇದಿಕೆ ಆಗಬೇಕು. 1976 ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆ ಹುಟ್ಟಿದ್ವಿ ಸರ್, ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ನಾನು 7 ಸರಿ ಆರಿಸ್ಕೊಳ್ಸೋಂಥ ಕೆಲಸ ಮಾಡಿದ್ರು, ಪೂಜಾರು 5 ಸರಿ ಆರಿಸ್ಕೊಳ್ಸೋಂಥ ಕೆಲಸ ಮಾಡಿದ್ರು, ಶಿಕ್ಷಕರ ಸಂಘಟನೆಗಳು ಒಂದಾದವು. ಇವತ್ತೇನಾಗಿದೆ ಶಿಕ್ಷಕರು ಅನೇಕ ಜನ ಶಿಕ್ಷಕರಿಗೆ ನಾವು ಆರಾಮದಿ ಬಿಡಪ್ಪ ಅಂತ ನಾವೆಲ್ಲ ಹೋರಾಟ ಮಾಡಿ ಕಟ್ಟು ಕೊಟ್ಟು ಅವರಿಗೆಲ್ಲ ನೋವುಗಳನ್ನು ಕಡಿಮೆ ಮಾಡಿದಾಗ ಅನೇಕ ಜನ ಶಿಕ್ಷಕರು ಹೋರಾಟಕ್ಕೆ ಕೈಗೊಳ್ಳಿ. ಅಂಥ ಕೆಲಸವನ್ನು ಮಾಡಲಿಕ್ಕೆ ನೀವು ನಿಮ್ಮ ಸಭೆ ಕರೆಯಲಿ, ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ದೊಡ್ಡದಾದ ಸಭೆ ಕರೆದಾಗ ಅವರೆಲ್ಲವನ್ನು ಮಾಡಿ ನಿಮ್ಮ ಹೋರಾಟಕ್ಕೆ ನಾನು ಕಡೆಯಾಗ್ತೀನಿ, ನಿಮ್ಮ ಹೋರಾಟ ನಾನು ಬೆಂಬಲಿಸ್ತೀನಿ ಮತ್ತು ನಿಮ್ಮ ಹೋರಾಟ ಸಕ್ರಿಯವಾಗಿ ಭಾಗವಹಿಸುವಂಥ ಕೆಲಸ ಮಾಡ್ತೀನಿ. ಇವತ್ತು ITI ಪಾಲಿಟೆಕ್ನಿಕ್ ನಾವು ನೋಡಿದ್ದೀನಿ, ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂಥವ್ರಿಗೆ ಎಷ್ಟು 11% ಇದೆ, ನಮ್ಮ ಬೆಂಗಳೂರವ್ರಿಗೆ 39% ಇದೆ, ಮೈಸೂರವ್ರಿಗೆ 32% ಇದೆ, ನಮ್ಮ ಬಾಂಬೆ ಕರ್ನಾಟಕಕ್ಕೆ 14% ಇದೆ. ಪ್ರಧಾನ ಮಂತ್ರಿ ಇದ್ದಾಗ ಮೊದಲಿಗೆ ಸೌಲಭ್ಯ ಕೊಡೋದು ನಾನು ಗುಲ್ಬರ್ಗ ಜಿಲ್ಲೆ, ಎರಡನೇದು ಬೆಳಗಾವಿ ಜಿಲ್ಲೆ, ಮೂರನೇದು ಮೈಸೂರು ಜಿಲ್ಲೆ, ನಾಲ್ಕನೇದು ಬೆಂಗಳೂರು ಜಿಲ್ಲೆ, ಪ್ರತಿಯೊಂದು ನೋಡಿ ಇಲ್ಲಿ ಗಂಜದಲ್ಲಿ ಸ್ಕೂಲ್ ಬಿದ್ದು ಎಷ್ಟು ವರ್ಷ ಆಗಿತ್ತು, ಅವಾಗಿಂದ ಅವಾಗ ನಿಂತು ಬಿಟ್ಟ ಮೇಲೆ ಅದಕ್ಕೆ 70 ಲಕ್ಷ ರೂಪಾಯಿ ಮುಂದೆ ಮಾಡಿ ಆಗಿಂದಾಗ ತರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಏನೇ ಹೇಳಿದರು ನಾನು ಮೊದಲೇ ಕೊಡೋದು ಕಲ್ಯಾಣ ಕರ್ನಾಟಕ ಮುಂದುವರಿಸ್ಬೋದು. ಈಗೆಲ್ಲ ಇದ್ದಾಗೂ ಸಹಿತ ಎಲ್ಲ ವಿಚಾರಗಳನ್ನು ನಾನು ಕಲ್ಯಾಣ ಕರ್ನಾಟಕ ಪ್ರಾರಂಭ ಮಾಡ್ತೀನಿ, ಹಾಗೆ ಮಾಡುವಂಥ ಕೆಲಸವನ್ನು ಮಾಡೋದನ್ನು ಅಂತ ಹೇಳಿ ಜೊತೆಯೇನು ಅನೇಕ ಪಾಪ ವಿದ್ಯಾರ್ಥಿಗಳು ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಈ ಜಗತ್ತಿನಲ್ಲಿ ಓದುವನ್ನು ಬಿಟ್ಟು ಅವ್ರಿಗೆ ಏನೂ ಗೊತ್ತಿರೋಲ್ಲ, ತಂದೆ ತಾಯಿಗಳ ಪರಿಸ್ಥಿತಿ ಏನು, ಅವ್ರಿಗೆ ಮುಂದೆ ಫ್ಯೂಚರ್ ಏನು, ಇವನ್ನೆಲ್ಲವನ್ನು ವಿಚಾರ ಮಾಡಬೇಕಾದ್ರೆ ದಯಮಾಡಿ ಕುತ್ಕೊಂಡು ಮುಂದೆ 2-3 ಸೆಮಿನಾರ್ ಮಾಡಿರಿ, ಮಾಡಿ ಏನೇನಿದ್ರಲ್ಲಿ ಒಪ್ಪಿಸಿದವ ಪುಸ್ತಕವನ್ನು ಅದಕ್ಕೆ ಬರಲಿಲ್ಲ ಅಂತ ಹೇಳಿ ಏನಾಗಬೇಕು ಏನು ಮಾಡಬೇಕು ಏನು ಆಗಿಲ್ಲ ಇವನ್ನ 3-4 ಭಾಗ ಮಾಡಿ ಒಂದ್ಸರಿ ಬರ್ರಿ ನನ್ನ ಕಡೆ ನಾನು ಹೇಳ್ಕೊಂಡು ಮಾಡಿದಾಗ ಮಾತ್ರ ನೀವು ಹೋರಾಟ ಮಾಡುವಂಥ ಈ ನಿಶಾನ ವಲಯ ಶಿಕ್ಷಕ ವೇದಿಕೆ ಇದೆ ಅದು ಸರಿಯಾದ ರೀತಿಯಿಂದ ಸದುಪಯೋಗ ಆಗ್ತಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನನಗೆ ಹೆಚ್ಚು ಸಮಯ ಇಲ್ಲ ಯಾಕಂದ್ರೆ ಇವಾಗ ಮೀಟಿಂಗ್ ಇದೆ. ವಿಚಾರ ಸಂಕಿರಣದಲ್ಲಿ ಪ್ರೊಫೆಸರ್ ವಸಂತ್ ಕುಷ್ಟಗಿ, ಎಂಬಿ ಅಂಬಲ್ಗಿ ಸೇರಿದಂತೆ ವೇದಿಕೆಯ ವಿವಿಧ ಜಿಲ್ಲೆಯ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಕಲಬುರಗಿಯ ಜಿಲ್ಲಾ ಪಂಚಾಯತ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ ಅಧ್ಯಕ್ಷೆ ಸುವರ್ಣ ಮಾಲಾಜಿ ಅವರ ನೇತೃತ್ವದಲ್ಲಿ ಕಲಬುರಗಿಯ 17ನೇ ಸಾಮಾನ್ಯ ಸಭೆ ಜರುಗಿತು. ಇಲ್ಲಿನ ಜಿಲ್ಲಾ ಪಂಚಾಯತ ನೂತನ ಸಭಾಂಗಣದಲ್ಲಿ ನಡೆದ 17ನೇ ಸಾಮಾನ್ಯ ಸಭೆಯಲ್ಲಿ ಜಿಲ್ಲೆಯಲ್ಲಿನ ಅನೇಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳೊಂದಿಗೆ ಅಧ್ಯಕ್ಷೆ ಸುವರ್ಣ ಮಾಲಾಜಿ ಹಾಗೂ ಜಿಲ್ಲಾ ಪಂಚಾಯತ ಸಿಇಒ ಡಾಕ್ಟರ್ ಪಿ ರಾಜ ಅವರು ಚರ್ಚಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳು ಸಮಸ್ಯೆ ಪ್ರಸ್ತಾಪಿಸಿದ್ರು. ಮನೆ ಸಿಇಒರು ಕೂಡ ಒಂದು ಚರ್ಚೆ ಮಾಡಿದ್ರು, ಸರ್ಕಾರ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರನೂ ಕೂಡ ಹಾಕಿದ್ರು. ಆದರೆ ಇಲ್ಲಿವರೆಗೂ ಅವ್ರು ಏನಿಲ್ಲ, ಖಾಲಿ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಅವೆಲ್ಲ ತಪ್ಪು ಮಾಹಿತಿಗಳವ ಅಂತ ನಾ ಹೇಳ್ತೀನಿ. ಅದಕ್ಕೆ ಅವ್ರು ಏನು ಕ್ಲಾರಿಫೈ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಕೂಡ ಸರ್, ಅದು ಸರಬರಾಜು ಮಾಡಲಾಗಿದೆ ಅಂತಕ್ಕಂಥದ್ದು ದೃಢೀಕರಣವನ್ನು ವಾರ್ಡನ್ ಮತ್ತು ತಾಲೂಕು ಆಫೀಸರ್ಗಳನ್ನು ನೀಡಿದ್ದಾರೆ ಸರ್, ಪತ್ರ ಬರ್ತೀನಿ ಸರ್. ಮತ್ತೆ ಆ ಕುರಿತಂತೆ ಹತ್ರ ರೈಟಿಂಗ್ ಅನ್ನು ತಗೊಂಡಿದ್ದೀವಿ, ಯಾವ್ಯಾವ ತಿಂಗಳಲ್ಲಿ ಪಡ್ಕೊಂಡಿದ್ವಿ ಅಂತ, ಅದರಲ್ಲಿ ಜೂನ್ 7 ತಿಂಗಳಲ್ಲಿ ಅವರ ಆಧಾರ ಸರ್ಬರಾಜು ಪಡ್ಕೊಂಡಿದ್ರು ಅಂತ ದೃಢೀಕರಣವನ್ನು ಕೊಟ್ಟಿದ್ದಾರೆ. ಟೋಟಲಿ ನಿಮ್ಮ ಫೋನ್ ಎತ್ತಂಗಿಲ್ಲ, ಯಾವುದೋ ಆರ್ಗನೈಸೇಷನ್ ಮಾತಾಡಕತ್ತದ, ಬಾಂಗ್ಲಾದಾಡಕ್ಕೂ
ಮತ್ತೊಂದು ಆಡಪ್ಪ ಹಿಂದಿನಾಗೆ ಆಡ್ತಾರೆ. ನಮ್ಮ ಒಬ್ಬರಿಗೆ ಆ ಥರ ಆಗಿರ್ಬೇಕು ಸರ್, ನಿಮ್ಮ ಮುಂದ ಎಲ್ಲ ಸದಸ್ಯರ ಜೊತೆ ಮಾತಾಡಿಲ್ಲ ಅಂತ ನಾ ಅದ್ರ ಸಲಹೆಗೆ ಸಿಒರ್ದಾಗಿದ್ದ ಮೇಲೆ ಮತ್ತೆ ನಾವು ಮತ್ತೊಂದು ಜ್ಞಾಪಕ ಪತ್ರ ಕೊಟ್ಟು ಸರ್ ಹಿಂಗ ಆಗ ನಾವು ಜನರಲ್ ಬಾಡಿ ಮೀಟಿಂಗ್ದಾಗ ಡಿಸ್ಕಷನ್ ಮಾಡಿದ್ದೆವು. ಸಿಒ ಅಂತ ಒಂದು ಆದೇಶ ಮಾಡಿದ್ರು, ಅದು ಏನದ ಮಾಡೋ ಅಂತ ಹೇಳಿದ್ರು ಕೂಡ ತಾವು ಮಾಡಿ ಇನ್ನೊಂದು ಸಾರಿ ಹೋಗಲಿ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು. ಯಾಕಂದ್ರೆ ನೇರವಾಗಿ ಕಂಪ್ಲೇಂಟ್ ತಂದು ನಾ ಇದ್ದೀನಿ, ನಮ್ಮೆಲ್ಲ ಅವರೆಲ್ಲ ಸಾಕಷ್ಟು ದುಡ್ದಿದವರಲ್ಲ, ನೀವೆಲ್ಲ ಮಾಡ್ಯಾರ, ಇವ್ರು ಏನು ಕೊಟ್ಟಿಲ್ಲ, ನಮ್ಮ ಮಟ್ಟ ಸಪ್ಲೈ ಮಾಡ್ತಾ ಇಲ್ಲ. ಜಿಲ್ಲಾ ಪಂಚಾಯತ ಉಪಾಧ್ಯಕ್ಷಿ ಶೋಭಾ ಸಿದ್ದು ಸಿರ್ಸ್ಕಿ ಸೇರಿದಂತೆ ಜಿಲ್ಲಾ ಪಂಚಾಯತ ಸದಸ್ಯರು ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂರು ದಶಕಗಳ ನಂತರ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೀತಾ ಇದ್ದು, ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ವೈಯಕ್ತಿಕ ಭಿನ್ನಮತ ಬದಿಗೊತ್ತಿ ಕನ್ನಡ ತೇರು ಎಳೆಯಲು ಎಲ್ಲರೂ ಕೈಜೋಡಿಸಬೇಕು ಎಂದು ಜಿಲ್ಲಾಧಿಕಾರಿ ಬಿ ಶರತ್ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಿಗೆ ಕರೆ ನೀಡಿದ್ದಾರೆ. ರವಿವಾರ ನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಾ ತಾಲೂಕು ಮತ್ತು ವಲಯ ಕಸಾಪ ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಕನ್ನಡದ ಕಟ್ಟಾಳುಗಳಾಗಿ ನುಡಿ ಹಬ್ಬದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು. ಪ್ರಚಾರಕ್ಕೆ ಅನುದಾನದ ಅವಶ್ಯಕತೆ ಇಲ್ಲ, ಮನಸ್ಸಿದ್ರೆ ಸಾಕು. ನಿಮ್ಮ ಹಂತದಲ್ಲಿ ಕನ್ನಡ ಪರ ಸಂಘಟನೆಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯ ಪ್ರತಿ ಮನೆಯಲ್ಲಿ ನುಡಿ ತೇರಿನ ಮೇಳ ಮೇಳೈಸುವಂತೆ ಕಾರ್ಯನಿರ್ವಹಿಸಿ ಕನ್ನಡಕ್ಕಾಗಿ ಕೆಲಸ ಮಾಡಿದ್ರೆ ನಿಮಗೆ ಯಾರು ಅಡ್ಡಿಪಡಿಸೋದಿಲ್ಲ. ಕಲಬುರಗಿ ಸಮ್ಮೇಳನ ಇತರೆ ಜಿಲ್ಲೆಗೆ ಮಾದರಿಯಾಗುವಂತೆ ಸಂಘಟಿಸಬೇಕಾದದ್ದು, ಇದಕ್ಕಾಗಿ ನಿಮ್ಮ ಸಹಕಾರ ಅಗತ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಕೆಎಸ್ ಬಂಧು ಅವರು ತಮ್ಮ ನಿವೃತ್ತ ವೇತನದ ಒಟ್ಟು 17,000 ರೂಪಾಯಿ ಸಮ್ಮೇಳನಕ್ಕೆ ದೇಣಿಗೆ ನೀಡಿ ಮಾದರಿಯಾದರು. ಇದಲ್ಲದೆ ಚಂದ್ರಶೇಖರ್ ತುಂಬಿ 5,005 ರೂಪಾಯಿ, ರೇಣುಕಾ ರಮೇಶ್ ಡಾಂಗೆ 5,001 ರೂಪಾಯಿ, ಚಂದ್ರಕಲಾ ಪಾಟೀಲ್ 2,000 ರೂಪಾಯಿ ಹಾಗೂ ಭೀಮರಾಯ ಹಿರೇಗೌಡ ಜಿಯವರಿಗೆ 11,000 ರೂಪಾಯಿಗಳು ಸೇರಿದಂತೆ ಒಟ್ಟಾರೆ 4,006 ರೂಪಾಯಿಗಳನ್ನು ಡಿಸಿಯವರಿಗೆ ದೇಣಿಗೆಯಾಗಿ ನೀಡಿದ ದಾನಿಗಳು ಅವರಿಂದ ಸ್ವೀಕೃತಿ ಪಡೆದರು. ಸಭೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ವೀರಭದ್ರ ಸಿಂಪಿ, ಜಿಲ್ಲಾ ಕಸಾಪದ ಪದಾಧಿಕಾರಿಗಳು, ತಾಲೂಕು ವಲಯ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಜಿಲ್ಲಾ ವಿಜ್ಞಾನ ಕೇಂದ್ರ ವತಿಯಿಂದ ಜನವರಿ 21ರಿಂದ 3 ದಿನಗಳ ಕಾಲ ಜಿಲ್ಲಾ ವಿಜ್ಞಾನ ಕೇಂದ್ರ ಸಭಾಂಗಣದಲ್ಲಿ ನಡೆಯಲಿರುವ ಆವಿಷ್ಕಾರೋತ್ಸವ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗುರುಕುಲ್ ಅಕಾಡೆಮಿ ಆಫ್ ಲರ್ನಿಂಗ್, ಎಸ್ಎಸ್ಎಲ್ಸಿ ವೇಕೇಶನ್ಸ್, ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಮಾರ್ಚ್ 2020 ಬ್ಯಾಚ್, ಸ್ಟೇಟ್ ಸಿಲೆಬಸ್ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೋಷಲ್ ಅಂಡ್ ಸೈನ್ಸ್. 9th and 10th CBSE ರೆಗ್ಯುಲರ್ ಕೋಚಿಂಗ್ April 27, 2020 ಸೈನ್ಸ್ ಅಂಡ್ ಮ್ಯಾಥ್ಸ್. CET ಫಾಸ್ಟ್ ಟ್ರ್ಯಾಕ್ 2020 ಅಂಡ್ ನೀಟ್ ಫಾಸ್ಟ್ ಟ್ರ್ಯಾಕ್ 2020. NEET Long Term Coaching July 2020. Gurukul Program Highlights: Technology Enabled Classrooms, Intensive Classroom Coaching, Printed Course Material, Highly Experienced Faculties, Model Question Paper Practice, Preparatory Exams to Boost Students' Confidence, Individual Care for Better Performance. Gurukul Academy of Learning, Jaji Building, Opposite Hanuman Temple, PDA College Road, New Jaji Block, Kalburgi. Telephone number 08472256337. Cell number 9986420302. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ವಿಜ್ಞಾನ ಕೇಂದ್ರ ವತಿಯಿಂದ January 21 ಮೂರು ದಿನಗಳ ಕಾಲ ಜಿಲ್ಲಾ ವಿಜ್ಞಾನ ಕೇಂದ್ರ ಸಭಾಂಗಣದಲ್ಲಿ ಆವಿಷ್ಕಾರೋತ್ಸವ ಏರ್ಪಡಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧಿಕಾರಿ ಲಕ್ಷ್ಮೀನಾರಾಯಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. January 21 to 23 ನಡೆಯುವ ಆವಿಷ್ಕಾರೋತ್ಸವದಲ್ಲಿ ಆಯ್ಕೆ ಸಮಿತಿಯು 43 ಮಾದರಿಗಳನ್ನ ಆಯ್ಕೆ ಮಾಡಲಾಗಿದ್ದು, ಎಲ್ಲಾ ಕ್ಷೇತ್ರದವರು ತಮ್ಮ ಆಲೋಚನೆಯ ಮೂಲಕ ಆವಿಷ್ಕಾರದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಈ ಆವಿಷ್ಕಾರೋತ್ಸವಕ್ಕೆ ಹೈದರಾಬಾದ್ NRSA ನಾಸಾದ ನಿವೃತ್ತ ಉಪನಿರ್ದೇಶಕ ಡಾಕ್ಟರ್ ದಿಲ್ಸುಖ್ ಜೈನ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅದೇ ರೀತಿ NRSA ನಾಸಾದ ನಿವೃತ್ತ ವಿಜ್ಞಾನಿ ನಾರಾಯಣ ಇನಾಮದಾರ್ ಮುಖ್ಯ ಅತಿಥಿಯಾಗಿ, ಆರ್ ಸತ್ಯನಾರಾಯಣ ಹಾಗೂ ಕಲಬುರಗಿ ಶರಣಬಸವ ವಿಶ್ವವಿದ್ಯಾಲಯದ ಸಮಕುಲಪತಿ ಡಾಕ್ಟರ್ ವಿಡಿ ಮೈತ್ರಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಈ ಜಿಲ್ಲಾ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ನಾಳೆಯಿಂದ ಮೂರು ದಿವಸ ಅಂದರೆ 21, 22, 23 ತಾರೀಕು ಆವಿಷ್ಕಾರೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಆವಿಷ್ಕಾರೋತ್ಸವಕ್ಕೆ ನಾವು ಉತ್ತರ ಕರ್ನಾಟಕದ ಎಲ್ಲ ಕಡೆಯಿಂದಲೂ ಕೂಡ ಎಂಟ್ರಿಯನ್ನು ನಾವು ಪ್ರೆಸ್ ಅಡ್ವರ್ಟೈಸ್ಮೆಂಟ್ ಮೂಲಕ, FM ಜಿಂಗಲ್ಸ್ ಕೊಡೋದ್ರ ಮೂಲಕ ಇನ್ವೈಟ್ ಮಾಡಿದ್ವಿ. ಆ ಒಂದು ತಿಂಗಳ ಅವಧಿಯಲ್ಲಿ ಸುಮಾರು ನಮಗೆ 196 ಎಂಟ್ರಿ ಟಾರ್ಗೆಟ್ ಡೇಟ್ ಏನು January 11 ಇತ್ತು, ಅಲ್ಲಿವರೆಗೆ ಅಷ್ಟು ಎಂಟ್ರೀಸ್ ಬಂದಿತ್ತು. ಅದರೊಳಗಡೆ ನಾವು ಆಯ್ಕೆ ಕಮಿಟಿ ಏನು ಮಾಡಿದ್ವಿ, ಆಯ್ಕೆ ಕಮಿಟಿಯ ಮೂಲಕ ಇನ್ನೋವೇಷನ್ ಎಕ್ಸಿಬಿಷನ್ಗೆ ನಾವು ಒಟ್ಟು 43 ಮಾಡೆಲ್ಗಳನ್ನು ಮತ್ತು ಬಡ್ಡಿಂಗ್ ಇನ್ನೋವೇಟರ್ಸ್ ಅಂತ ಏನಿದೆ ಅದಕ್ಕೆ 24 ಮಾಡೆಲ್ಗಳನ್ನು ಸೆಲೆಕ್ಟ್ ಮಾಡಿದ್ದೇವೆ. ಇದರೊಳಗಡೆ ಬರೇ ಕಾಲೇಜಿನವರು ಅಂತ ಏನಿಲ್ಲ, ಬರೀ ಕಲಿತವ್ರು ಇರಬೇಕು ಅಂತಲೂ ಇಲ್ಲ, ಎಲ್ಲ ಫೀಲ್ಡ್ನವರು ಕೂಡ ಬಂದು ಭಾಗವಹಿಸುವಂಥ ಅವಕಾಶವನ್ನು ಕೊಟ್ಟಿದ್ವಿ. ಅದರಾಗ ಇದು ಗ್ರಾಸ್ ರೂಟ್ ಇನ್ನೋವೇಟರ್ಸ್ ಏನಿರ್ತಾರೆ, ತಮ್ಮ ಕೆಲಸ ಮಾಡುವಾಗ ತಮಗೇನೋ ಒಂದು ಹೊಸತು ಬೇಕಾಗಿತ್ತು ಅಂದಾಗ ಅಂಥದ್ದು ಮಾಡಿ ಅದನ್ನು ಅವರು ಉಪಯೋಗಿಸ್ತಾನೂ ಇರಬಹುದು, ಅಂಥದ್ದನ್ನು ಪ್ರದರ್ಶಿಸುವಂಥ ಅವಕಾಶ ಈ ಒಂದು ಆವಿಷ್ಕಾರೋತ್ಸವದಲ್ಲಿರುತ್ತೆ. ಅಗ್ರಿಕಲ್ಚರ್ ಫೀಲ್ಡ್ನೊಳಗಡೆ ಯಾರಾದರೂ ರೈತರು ತಮಗೇನಾದರೂ ಮಾಡಿದರೆ ಅಂಥದ್ದನ್ನು ಕೂಡ ಪ್ರದರ್ಶಿಸ್ಬೋದು. ಆರ್ಟ್ ಫೀಲ್ಡು, ಸೈನ್ಸ್ ಫೀಲ್ಡು, ಎಂಜಿನಿಯರಿಂಗು, ಟೆಕ್ನಾಲಜಿ, ಸೊ ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನಿದೆ ಅವರು ಮಾಡಿದಂತಹ ಇನ್ನೋವೇಷನ್ಸ್ ಏನಿದೆ, ನವೀಕರಣ, ಸೊ ಅಂಥದ್ದನ್ನು ಅವರು ಏನು ಮಾಡ್ಬೋದು ಪ್ರದರ್ಶಿಸುವಂಥ ಅವಕಾಶ. ಇದು ಸೈನ್ಸ್ ಸೆಂಟರ್ನಲ್ಲಿ 4ನೇ ವರ್ಷ ನಡೀತಾ ಇದೆ ಈ ಒಂದು ಆವಿಷ್ಕಾರೋತ್ಸವಕ್ಕೆ. ಸೊ ಪ್ರತಿ ವರ್ಷ ನಾವು ಡಿಸೆಂಬರು ಅಥವಾ ಜನವರಿಯಲ್ಲಿ ಇದನ್ನು ಮಾಡ್ತೇವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಆವಿಷ್ಕಾರೋತ್ಸವದಲ್ಲಿ ಏನು ಬಡಿಂಗ್ ಇನ್ನೋವೇಟರ್ಸಿಗೆ ನಾವು 24 ಮಾಡೆಲ್ ಏನು ಸೆಲೆಕ್ಟ್ ಮಾಡಿದ್ವಿ, ಅದರೊಳಗಡೆ ಜಡ್ಜ್ಮೆಂಟ್ ಏನು ಮಾಡ್ತೇವೆ, ಜಡ್ಜ್ಮೆಂಟು 3 ಕೆಟಗರಿಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಒಂದು ಕೆಟಗರಿ, ಆಮೇಲೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಒಂದು ಕೆಟಗರಿ, ಇನ್ನೊಂದು ಆರ್ಟ್ಸು, ಕ್ರಾಫ್ಟು ಮತ್ತು ಎನ್ವಿರಾನ್ಮೆಂಟು. ಸೊ ಅದೇ ತರಹ ಈ ಇನ್ನೋವೇಷನ್ ಎಕ್ಸಿಬಿಷನ್ಗಳಲ್ಲಿ ಏನು ಬಂದಿದೆ ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಿಂದ ಬೇರೆ ಬೇರೆ ಕೆಟಗರಿ ಇದೆಲ್ಲವೂ ಕೂಡ ಸೇರಿದೆ. ಅದರಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ನೊಳಗಡೆ ಒಂದು ಕೆಟಗರಿ ಎಕ್ಸಿಬಿಷನ್ ಇರುತ್ತೆ, ಆಮೇಲೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಒಂದಿರುತ್ತೆ,
ಆಮೇಲೆ ಅಗ್ರಿಕಲ್ಚರ್ ಎನ್ವಿರಾನ್ಮೆಂಟು ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಈ ತರಹ ನಾಲ್ಕು ವಿಭಾಗದಲ್ಲಿ ಅದನ್ನು ಜಡ್ಜ್ಮೆಂಟ್ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಅದರಲ್ಲಿ ಬೆಸ್ಟ್ ಏನಿರುತ್ತೆ ಅದುಗಳಿಗೆ ಪ್ರೈಸ್ ಕೊಡುವಂಥ ಕೆಲಸನೂ ಮಾಡ್ತೇವೆ ಈ ವರ್ಷ. ಅದರ ಜೊತೆಗೆ ಅಂದರೆ ಪ್ರತಿ ವರ್ಷವೂ ಕೂಡ ಮಾಡ್ತೀವಿ, ಜೊತೆ ಜೊತೆಗೆ ಏನು ನಡೆಯುತ್ತೆ ಅಂತಂದರೆ ಪ್ಯಾರಲ್ ಸೆಷನ್ಸ್ ಏನಿದೆ ಬೇರೆ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಆಗುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಸ್ಕಿಲ್ ಬರಬೇಕು, ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸ್ಕಿಲ್ ಬರಬೇಕು. ಆ ಬರೀ ಏನಿದೆ ಪಾಠ ಓದಿದರೆ ವಿಜ್ಞಾನ ಅರ್ಥ ಆಗಲ್ಲ, ಮಾಡಿ ನೋಡಿದಾಗ ಅದು ಅರ್ಥ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ನಾಲ್ಕು ಸ್ಕಿಲ್ ಡೆವಲಪ್ಮೆಂಟ್ ವರ್ಕ್ಶಾಪು, ಅದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಬಯಾಲಜಿ ಮಾಡೆಲ್ ಮೇಕಿಂಗ್ ವರ್ಕ್ಶಾಪು, ಸೈನ್ಸ್ ಟಾಯ್ಸ್ ಮೇಕಿಂಗ್ ವರ್ಕ್ಶಾಪು, ಮ್ಯಾಥ್ಸ್ ಮಾಡೆಲಿಂಗ್ ವರ್ಕ್ಶಾಪು ಮತ್ತು ಬಿಲ್ಡ್ ಫ್ರಮ್ ಸ್ಕ್ರ್ಯಾಪ್ ಅನ್ನುವಂಥ ವರ್ಕ್ಶಾಪು. ಈ ತರಹ ಈ ನಾಲ್ಕು ವರ್ಕ್ಶಾಪ್ಗಳದ ಜೊತೆ ಜೊತೆಗೆ ಇತ್ತೀಚಿನ ದಿನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೃತಕ ಬುದ್ಧಿಮತ್ತೆಗೆ ಬಹಳ ಅವಕಾಶಗಳು ಮೂಡಿ ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇನ್ನೊಂದು 10 ವರ್ಷದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪ್ರಪಂಚದಾದ್ಯಂತ ಒಂದು ಬಹಳ ಪ್ರಮುಖವಾಗಿ ಎಲ್ಲರಿಗೂ ಉಪಯೋಗ ಆಗುವಂಥದ್ದಾಗುತ್ತೆ. ಅದಕ್ಕೋಸ್ಕರ ಲೆಕ್ಚರ್ ಕಮ್ ಇಂಟ್ರ್ಯಾಕ್ಷನ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಇಟ್ಟಿದ್ದೇವೆ. ಇದಕ್ಕೆ ಒಬ್ಬರು NRSA ಹೈದರಾಬಾದ್ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅಥವಾ ಭಾರತದ ದೂರಸಂವೇದಿ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ಅವರು ಸೈಂಟಿಸ್ಟಾಗಿ ನಿವೃತ್ತರಾದಂಥವ್ರು ಏನಿದ್ದಾರೆ, ಜೊತೆಗೆ ಅವರು ನಾಸಾದಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರಿಗೆ ಸುಮಾರು 30 ವರ್ಷಗಳ ಅನುಭವ ಇದೆ. ಅವರಿಂದ ಒಂದು ಲೆಕ್ಚರ್ ಕಮ್ ಇಂಟ್ರ್ಯಾಕ್ಷನ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಟ್ಟಿದ್ದೇವೆ. ಇನ್ನು ಮುಖ್ಯವಾಗಿ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಸಾಕಷ್ಟು ಮಿಸ್ಕನ್ಸೆಪ್ಷನ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಇರುವಂಥ ಮಿಸ್ಕನ್ಸೆಪ್ಷನ್ನು ಅದರ ಮುಂದೆ ಅವಕಾಶಗಳೇನಿದ್ದಾವೆ ಅನ್ನುವಂಥದ್ದು ತಿಳಿಸುವ ನಿಟ್ಟಿನಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕೈಗಾದ ಘಟಕ ಏನಿದೆ ಅಲ್ಲಿಂದ ಒಬ್ಬರು ಅತ್ಯುತ್ಕೃಷ್ಟ ವಿಜ್ಞಾನಿ ಶ್ರೀ ನಾರಾಯಣ ಸತ್ಯನಾರಾಯಣ ಅವರು ಬರ್ತಾ ಇದ್ದಾರೆ. ಅವರು ವ್ಯಾಲಿಡಿಟಿ ಫಂಕ್ಷನ್ಗೆ ಗೆಸ್ಟ್ ಆಗಿ ಬಂದು ಜೊತೆಗೆ ಮಕ್ಕಳನ್ನು ಉದ್ದೇಶಿಸಿ ಸಾರ್ವಜನಿಕ ಉದ್ದೇಶಿಸಿ ಮಾತಾಡಲಿದ್ದಾರೆ. ಇನ್ನು ಇನಾಗ್ರೇಷನಲ್ಲೂ ಕೂಡ ಈ ವರ್ಷ ನಾವು ಇಬ್ಬರು ಸೈಂಟಿಸ್ಟ್ಗಳನ್ನೇ ಇಟ್ಕೊಂಡಿದ್ದೇವೆ. ಅದರಲ್ಲಿ NRSA ಮತ್ತು ಇಸ್ರೋದಲ್ಲಿ ಕೆಲಸ ಮಾಡಿದವರು, ಜೊತೆಗೆ ನಾಸಾದಲ್ಲೂ ಕೆಲಸ ಮಾಡಿದಂಥ ವಿಜ್ಞಾನಿಗಳೇನಿದ್ದಾರೆ ಅವರುಗಳ ಮೂಲಕ ಇಂಟರ್ಯಾಕ್ಟಿವ್ ಸೆಷನ್ನು ಮತ್ತು ಉದ್ಘಾಟನಾ ಭಾಷಣ ಎರಡನ್ನೂ ಮಾಡಿಸುವಂಥ ಅವಕಾಶ. ಫಸ್ಟ್ ಡೇ ಏನು 21ನೇ ತಾರೀಕು ಏನಿದೆ ಅವತ್ತು ಉದ್ಘಾಟನೆ ಆದ ನಂತರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಲೆಕ್ಚರ್ ಕಮ್ ಇಂಟ್ರ್ಯಾಕ್ಷನ್ ಆನ್ ಸ್ಪೇಸ್ ಟೆಕ್ನಾಲಜಿ ಅನ್ನುವಂಥ ಒಂದು ಟಾಪಿಕ್ ಮೇಲೆ 1.5 ಗಂಟೆ ಸೆಷನ್ ಇಂಟರ್ಯಾಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಪವರ್ ಪಾಯಿಂಟು ಜೊತೆಗೆ ಅವರು ಸ್ಯಾಟಲೈಟ್ ಮಾಡೆಲ್ಗಳನ್ನು ತೊಗೊಂಬಂದು ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ವಿಶೇಷವಾಗಿ ಏನಾಗುತ್ತೆ ಎಲ್ಲ ಫೀಲ್ಡ್ನ ಕವರ್ ಆಗುವಂಥ ಒಂದು ಪ್ರದರ್ಶನೋತ್ಸವ ಇದೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ಕೇಂದ್ರ ಸಮಿತಿ ವತಿಯಿಂದ ಪಾಕೆಟ್ ದಿನಚರಿ ಬಿಡುಗಡೆ ಸಮಾರಂಭದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಪಾಕೆಟ್ ದಿನಚರಿ ಬಿಡುಗಡೆ ಗಳಿಸಿದರು. ನಾವು ಹುಣ್ಣಿಮೆಯ ಚತುರ್ದಶಿಗೂ ಸಹಿತ ಪ್ರತಿ ಬೆಳ್ಳವನ್ನ ಇಡೀ ಭಾರತೀಯ ಬೇರೆ ಸರ್ಕಾರವನ್ನ ಮಾಡ್ತಾ ಬಂದಿದ್ದ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ವತಿಯಿಂದ ಪೂಜಾ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಪಂಚಾಚಾರ್ಯ ಪ್ರಶಸ್ತಿ ನೀಡಿ ಅವರಿಗೆ ವಿಶೇಷ ಸನ್ಮಾನ ಮಾಡಿ ಗೌರವಿಸಲಾಯಿತು.
ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ಸುಮಾರು 13 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸುತ್ತಿರುವ ಶ್ರೀ ಸಿದ್ಧಾಂತ ಶಿಖಾಮಣಿ ಸಮಿತಿ ಮನೆ ಮನೆಗೂ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಪಾಕೆಟ್ ದಿನಚರಿ ಬಿಡುಗಡೆಗೊಳಿಸಲಾಗಿದೆ ಎಂದು ಶಿವಾನಂದ ಶೆಟ್ಟಿ ಅವರು ಮಾತನಾಡಿದರು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ 2007 ಪ್ರಾರಂಭವಾಗಿರತಕ್ಕಂಥ ಸಂಸ್ಥೆ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ವೀರಶೈವ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿಯ ಪ್ರಚಾರ ಪ್ರಸಾರವನ್ನು ಮನೆ ಮನೆಗಳಿಗೆ ಮನ ಮನೆಗಳಿಗೆ ಮುಟ್ಟಿಸ್ತಕ್ಕಂಥ ಒಂದು ಪವಿತ್ರ ಕಾರ್ಯವನ್ನು ಈ ಸಂಸ್ಥೆ ಪ್ರತಿಯೊಬ್ಬರ ಸಹಕಾರದಿಂದ ಇಲ್ಲಿ ಮಾಡಿಕೊಂಡು ಬರ್ತಾ ಇದೆ. ನಮ್ಮ ಕಡಗಂಚೆಯ ಪರಮ ಪೂಜೆ ಶ್ರೀಗಳ ಒಂದು ಘನ ಆಶೀರ್ವಾದ ಮತ್ತು ಎಲ್ಲ ಅನೇಕ ನಮ್ಮ ಸಮಾಜದ ಹಿರಿಯರ ಒಂದು ಸಹಯೋಗದಲ್ಲಿ ನಾವು ಈ ಕಾರ್ಯವನ್ನು ನೆರವೇರಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಪ್ರತಿ ವರ್ಷದಂತೆ ನಾವು 2020 ಪಾಕೆಟ್ ಡೈರಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಗಂಜ್ ಬ್ಯಾಂಕಲ್ಲಿ ಈಶ್ವರ ದೇವಾಲಯದ ಒಂದು ಪ್ರಾರಂಗಣದಲ್ಲಿ ಎಲ್ಲ ಅನೇಕ ನಮ್ಮ ಗಣ್ಯರ ಕಲಬುರಗಿ ನಗರದ ಅನೇಕ ಗಣ್ಯರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿಕೊಂಡು ಬಂದಿದ್ದೇವೆ. ಜೊತೆಗೆ ಇವತ್ತು ಒಂದು ವಿಶೇಷ ಏನು ಅಂತಂದರೆ ನಮ್ಮ ಸಂಸ್ಥೆಯ ಜೀವಾಳ ನಮ್ಮೆಲ್ಲರಿಗೂ ಬೆನ್ನೆಲುಬಾದಂಥ ಪರಮ ಪೂಜ್ಯ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಕಟ್ಟಿಮಠ ಕಡಗಂಚಿಯವರಿಗೆ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯೊಂದು ಪಂಚಾಚಾರ್ಯ ಶ್ರೀ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡಿ ಆ ಪ್ರಶಸ್ತಿಯ ಗೌರವವನ್ನು ಹೆಚ್ಚಿಸಿಕೊಂಡಿದೆ ಅಂತ ಹೇಳ್ಬೋದು. ಆ ಒಂದು ಸಂತೋಷಕ್ಕಾಗಿ ನಮ್ಮ ಸಂಸ್ಥೆ ಬಹಳ ವಿಜೃಂಭಣೆಯಿಂದ ಬಹಳ ಒಂದು ಭಕ್ತಿಭಾವದಿಂದ ಪರಮ ಪೂಜ್ಯರನ್ನು ನಾವಿಲ್ಲಿ ಗೌರವಿಸಿ ಆನಂದ ಪಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ರಾಜಶೇಖರ್ ಪಾಟೀಲ್ ಅವರು ಸಹ ಅನಿಸಿಕೆ ವ್ಯಕ್ತಪಡಿಸಿದರು. ಸಿದ್ಧಾಂತ ಶಿಖಾಮಣಿಯು ನಮ್ಮ ವೀರಶೈವ ಧರ್ಮ ಗ್ರಂಥದ ಇದೊಂದು ಮೂಲ ಗ್ರಂಥವಾಗಿದೆ. ಇದನ್ನು ಎಲ್ಲ ವೀರಶೈವರು ಇದನ್ನು ಬುಕ್ಕನ್ನು ತಗೋಬೇಕು, ಓದಬೇಕು. ಕಾಶಿ ಜಯತ್ಗಳು ಇದು 16 ಭಾಷೆಯಲ್ಲಿ ಮಾಡಿದ್ದಾರೆ. ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಭಾಷೆ ತಗೊಂಡು ಇದೊಂದು ಬುಕ್ಕನ್ನು ಓದಬೇಕು. ಇದು ಪಂಚಾಚಾರ್ಯರು ಅಂದರೆ 5 ಪಂಚಾಚಾರ್ಯ ಜಗತ್ಗಳು ಇರ್ತಾರೆ ಇದಕ್ಕೆ. ಇದು ಮೇನ್ ಅಂದರೆ ಕಾಶಿ ಜಗದ್ಗುರು ಅವ್ರ ನೇತೃತ್ವದಾಗ ಕರಗಂಜಿಯಪ್ಪರ ನೇತೃತ್ವದಾಗ ಬಹು ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ. ಇದನ್ನು ಎಲ್ಲರೂ ಮನೆಯಲ್ಲಿ ಮುಂದೆ ಹೇಳಿಸಬೇಕಂತ ತಮ್ಮೆಲ್ಲೆಲ್ಲಿ ಕೋರಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಹಿರೇಮಠ್, ಶರಣು ಮೋದಿ, ಉಮೇಶ್ ಶೆಟ್ಟಿ, ಮಲ್ಲಿನಾಥ್ ಹದಿಮನಿ, ಕೈಲಾಸ್ ಬಿ ಪಾಟೀಲ್, ಅಶೋಕ್ ಮಾವನ್ಕರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಕಲಬುರಗಿ ವತಿಯಿಂದ ನಗರದ ಹಿಂದಿ ಪ್ರಚಾರ ಸಭೆಯಲ್ಲಿ ನಡೆದ ವಿಚಾರ ಸಂಕಿರಣ. ಕಲಬುರಗಿಯ ಜಿಲ್ಲಾ ಪಂಚಾಯತ್ ನೂತನ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿಯವರ ನೇತೃತ್ವದಲ್ಲಿ ನಡೆದ 17 ಸಾಮಾನ್ಯ ಸಭೆ. ಕನ್ನಡ ತೇರು ಎಳೆಯಲು ಎಲ್ಲರೂ ಕೈಜೋಡಿಸಿ, ಜಿಲ್ಲಾಧಿಕಾರಿ ಬಿ ಶರತ್ ಕರೆ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್,
ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗುರುಕುಲ್ ಅಕಾಡೆಮಿ ಆಫ್ ಲರ್ನಿಂಗ್, ಎಸ್ಎಸ್ಎಲ್ಸಿ ವೇಕೇಶನ್ಸ್, ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಮಾರ್ಚ್ 2020 ಬ್ಯಾಚ್, ಸ್ಟೇಟ್ ಸಿಲೆಬಸ್ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೋಷಿಯಲ್ ಅಂಡ್ ಸೈನ್ಸ್. 9th and 10th CBSE ರೆಗ್ಯುಲರ್ ಕೋಚಿಂಗ್ April 27, 2020 ಸೈನ್ಸ್ ಅಂಡ್ ಮ್ಯಾಥ್ಸ್. CET ಫಾಸ್ಟ್ ಟ್ರ್ಯಾಕ್ 2020 ಅಂಡ್ ನೀಟ್ ಫಾಸ್ಟ್ ಟ್ರ್ಯಾಕ್ 2020. NEET Long Term Coaching July 2020. Gurukul Program Highlights: Technology Enabled Classrooms, Intensive Classroom Coaching, Printed Course Material, Highly Experienced Faculties, Model Question Paper Practice, Preparatory Exams to Boost Students' Confidence, Individual Care for Better Performance. Gurukul Academy of Learning, Jaji Building, Opposite Hanuman Temple, PDA College Road, New Jaji Block, Kalburgi. Telephone number 08472256337. Cell number 9986420302.